ಪೊಲೀಸ್ ಅಡ್ಡ ಹಾಕೊಂಡ್ರಾಕು. ಈಗ ಕಣ್ಮಣಿ ವೇಣ ಪೊಣ್ಮಣಿ ಪೋಟಿಕೋ ಇಲ್ಲಿ ಯಾವಾಗ 24 hours ಹನುಮಾನ್ ಚಾಲೀಸ ಓದ್ತಾನೆ ಇರ್ತಾರೆ ಇಲ್ಲಿ. ರಾಮ ಬಿಲ್ ನೋಡಿದ್ರೆ ಬಂಡೆ ಸೇಡಿ ನೀರ್ ಬಂದವ ಅಂತ ಹೇಳ್ತಾರ. ಮಂಜುಬಾಲ್ ಬೈಸಕ್ ಬಿದ್ದೋಗ್ತಾನೆ. ಏನಂತೀರಾ? ಜಸ್ಟ್ ವಿ ಆರ್ ವಿಸಿಟ್ ಎ ಟೆಂಪಲ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ಹೊಸಪೇಟೆಯಲ್ಲಿ ಇದ್ದೀವಿ ಫಸ್ಟ್ಲಿ. ಸೊ ಹೊಸಪೇಟೆಯಲ್ಲಿ ಇವಾಗ ಒಂದು ಸಂಜೆ ಒಂದು ರೌಂಡ್ ಆಚೆ ಹೋಗ್ಬರೋಣ ಅಂತ ಹೋಗ್ತಿದ್ದೀವಿ. ಸೊ ಸನ್ಸೆಟ್ ಪಾಯಿಂಟ್ ಹೋಗ್ತಾ ಇದ್ದೀವಿ. ಸೊ ಹೊಸಪೇಟೆ ಸೈಡ್ ಬಂದಾಗ ಅವರ ಒಟ್ಟೆ ನೀವು ಹಂಪಿ ಸೈಡ್ ಬಂದಾಗ ಈ ಪ್ಲೇಸ್ನ ನೀವು ಮಸ್ಟ್ ವಿಸಿಟ್ ಮಾಡಬೇಕು ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ಗೊತ್ತಿರ್ಬೋದು ಹೊಸಪೇಟೆ ಅಂದರೆ ಯಾವ ರೇಂಜಿಗೆ ಬಿಸಿಲಿರುತ್ತೆ ಅಂತ. ಬಟ್ ಈ ಪ್ಲೇಸ್ ಮಾತ್ರ ಬಿಸಿಲು ಆ ದೇವಸ್ಥಾನಕ್ಕೆ ನೀವು ನಿಮ್ಮ ದೇವಸ್ಥಾನ. ಸೊ ಅಲ್ಲಿಗೆ ನೀವು ಹೋದ್ರೇ ಸಾಕು, ಬಿಸಿಲೇ ಅನ್ಸಲ್ಲ ನಿಮಗೆ. ಅಷ್ಟು ತಣ್ಣಗಿರುತ್ತೆ, ತಂಪಾಗಿರುತ್ತೆ. ಸೊ ನೀವು ಕೂಡ ಈ ಸೈಡ್ ಬಂದಾಗ ಈ ಪ್ಲೇಸ್ನ ಮರೀದೇ ವಿಸಿಟ್ ಮಾಡಿ, ನಿಮ್ಗೆ 100% ಇಷ್ಟ ಆಗುತ್ತೆ. ನೀವು ಬಾಯ್ಸ್ ಎಲ್ಲ ಹುಡುಗರು ಅಥವಾ ಎಲ್ಲ ಫ್ರೆಂಡ್ಸು ಯಾರು ಬಂದರೆ ಇದಕ್ಕಿಂತ ಬ್ಯೂಟಿಫುಲ್ ಪ್ಲೇಸು ಅಂಜನಾದ್ರಿ ಬೆಟ್ಟ. ಇದಕ್ಕಿಂತ ಸನ್ಸೆಟ್ ಇನ್ನೂ ತುಂಬ ಚೆನ್ನಾಗಿ ಕಾಣ್ತದೆ. ಬಟ್ ಈ ಪ್ಲೇಸಿಗೆ ನೀವು ಫ್ಯಾಮಿಲಿ ಜೊತೆ ಬಂದಾಗ, ನಿಮ್ಮ ಫ್ಯಾಮಿಲಿಯಾಗೆ ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆಲ್ಲ ಹತ್ತಕ್ಕಾಗಲ್ಲ, ಬೆಟ್ಟ ಹತ್ತಕ್ಕಾಗಲ್ಲ, ನಡಿಯೋಕ್ಕಾಗಲ್ಲ ಅಂದವ್ರಿಗೆ, ಇಲ್ಲ ನಿಮ್ಮ ಫ್ರೆಂಡ್ಸಾಗೂ ಸೋಂಬೇರಿಗಳಿದ್ರೆ ಯಾರನ್ನೋ ನಾವು ಅಷ್ಟು ದೂರ ಹತ್ತಕ್ಕಾಗಲ್ಲ, ಅಷ್ಟು ಲಾಂಗ್ ಎಲ್ಲ ಹತ್ತಕ್ಕಾಗಲ್ಲ ಅಂದರೆ ಈ ಒಂದು ಪ್ಲೇಸ್ ಬೆಸ್ಟ್. ಯಾಕಂದರೆ ಇದು ಡೈರೆಕ್ಟಾಗಿ ಕಾರ್ ಅಲ್ಲೇ ಹೋಗುತ್ತೆ, ಅಂದರೆ ಎಲ್ಲಿ ಸನ್ಸೆಟ್ ಪಾಯಿಂಟ್ ಇರುತ್ತೋ ಅಲ್ಲೇ ಹೋಗುತ್ತೆ. ಅಲ್ಲಿಂದ ಜಸ್ಟ್ 100 meters ನಡಿಬೇಕು, 100 or 200. ಅಷ್ಟು ನಡಿಯೋಕ್ಕಾಗಲ್ಲ ಅಂದರೆ ಮತ್ತೆ ಅವ್ರನ್ನ ಅಲ್ಲೇ ಬಿಟ್ಬಿಡ್ರಿ, ಅಲ್ಲೇ ಕುಂದಿರ್ಸಿ ಮಲಗಿಸಿ ಹೋಗ್ಬಿಡ್ರಿ. ಇದೊಂದು ನಾವು ಏನೀಗ ಕಾರ್ ಬಿಡ್ತೀವಲ್ಲ, ಅಲ್ಲಿಂದ ಜಸ್ಟ್ 200 meters ಅಷ್ಟೇ ನಡ್ಕೊಂಡು ಹೋಗ್ಬೇಕಷ್ಟೇ. ಪ್ಲೇಸ್ ಬಂದ್ಬಿಟ್ಟು ಕಮಲಾಪುರದಿಂದ ಟುವರ್ಡ್ಸ್ ನಾವು ಕಲ್ಲಿನ ಇದು ಏನೋ ಕಲ್ಲಿನ ತೇರು ನೋಡೋಕ್ಕೆ ವಿಜಯ ವಿಠಲ್ ಟೆಂಪಲ್ಗೆ ಹೋಗೋ ರೋಡಲ್ಲಿ ಅದಕ್ಕಿಂತ ಲೆಫ್ಟ್ ಹೋಗ್ಬಾರ್ದು, ಸ್ಟ್ರೈಟ್ ಹಂಗೆ ಅಂದರೆ ಟುವರ್ಡ್ಸ್ ಕಂಪ್ಲಿ ರೋಡಿಗೆ ಹೋಗ್ಬೇಕಾರೆ ಮಾಲ್ಯವಂತ ರಘುನಾಥ ದೇವಾಲಯ, ಮಾಲ್ಯವಂತ ರಘುನಾಥ ದೇವಸ್ಥಾನ ಅಂತ ಬರುತ್ತೆ. ಸೊ ಅದು ಆ ದೇವಸ್ಥಾನ, ಇದು ಆ ದೇವಸ್ಥಾನದ ಹಿಂದೆ ಇದು ಈಗ ಸನ್ಸೆಟ್ ಪಾಯಿಂಟ್ ಇರುತ್ತೆ. ಮತ್ತೆ ಜಾಸ್ತಿ ತಲೆ ಕಟ್ಸ್ಕೊಬೇಡ್ರಿ, ಅಲ್ಲಿ ಇಲ್ಲಿ ಎಲ್ಲೈತೆ ಅಂತ ಅಷ್ಟೇ. ಇನ್ನೇನು ಹೋಗತ್ತೀವಿ, ಟೈಮ್ ಈಗ 5:40, 6:30 ಸನ್ಸೆಟ್ ಪಾಯಿಂಟ್ ಐತೆ. ಅಲ್ಲಿ ಎಷ್ಟು ಚೆನ್ನಾಗಿರ್ತೈತೆ, ಅಲ್ಲಿ ಹೆಂಗಿರ್ತೈತೆ ಅಂದೆಲ್ಲ ತೋರಿಸ್ತೀನಿ ಬನ್ನಿ. ಓಕೆ, ನಮ್ಮ ಜೊತೆ ಪ್ರೀತೂರಾದ ಓರ್ ಪಿಂಕಿ ಬಂದಿದ್ದಾರೆ, ಹಾಗೆ ನಮ್ಮ ಯುಕ್ತ ಬಂದಿದ್ದಾಳೆ. ಹಾಯ್ ಹೇಳು ಕುಕ್ಕು, ಏನ್ ಸಮಾಚಾರ? ಏನಾದ್ರು ಹೇಳ್ಬೇಕಲ್ಲ ನೀನು. ಏನ್ ಸಮಾಚಾರ? ಏನು ಇಲ್ಲ, ಎಲ್ಲಿ ಹೋಗ್ತಿದ್ದೀವಿ ನಾವು? ಅಪ್ಪನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ? ದೊಡ್ಡ ಸೂರ್ಯ ಹತ್ರ ಕರ್ಕೊಂಡು ಹೋಗ್ತೈತಾ? ಇದು ಅವಾಗ್ಲೇ ಹೇಳ್ತಿದ್ಲ, ಉಂಡರಿ ಗುಂಡ ಹೇಳ್ಪ, ಇಕ್ಕಳ ನನ್ ಕಡೆ ತಿರ್ಕೊಂಡು ಹೇಳ. ಇದು ರೈಮ್ಸ್ ಹೇಳು, ಜಾನಿ ಜಾನಿ ಎಸ್ ಪಾಪ ಬರುತ್ತಾ ನಿಂಗೆ ಹೇಳಕ್ಕೆ? ಹೇಳು ನೋಡೋಣ. ಜಾನಿ ಜಾನಿ ಅವಳೇ ಹೇಳ್ತಾಳಂತಲ್ಲ, ನೀನ್ ಹೇಳ್ಬಾರ್ದಂತ ಹೇಳಿ. ನಮ್ಮ ಪೊಲೀಸ್ ಅಡ್ಡ ಹಾಕೊಂಡ್ರೆ ಹಾಕೋ ಪೊಲೀಸ್ ಹೋಗಿ ಹೋಗಿ ಅಂದ್ರು ಅವರು. ಹೇಳು, ಹೇಳು ಜಾನಿ ಜಾನಿ. ಪೊಲೀಸು ನೀನು ಕ್ಯಾಮ್ರಾ ನೋಡಿ ಸುಮ್ಮನೆ ಬಿಟ್ರೆ ಏನ್ ಶೂಟ್ ಗಿಟ್ ಮಾಡ್ತಾರೆ ಅಲ್ಲ, ಅಲ್ಲ ಹಿಡಿದಿದ್ರು ಕೂಡ ಎಲ್ಲ ಲೈಸೆನ್ಸ್ ಐತೆ ಎಲ್ಲ ಐತೆ. ಇಲ್ಲ ನೋಡಿ, ಮೊನ್ನೆ ಮಾಲ್ಗೆ ಹೋದಾಗ ಜಾರ್ ಬಿದ್ದು ನಮ್ಮ ಅಪ್ಪಂದು ತುಟಿ ಯಾವ ರೇಂಜಿಗೆ ಏಟ್ ಆಗಿದೆ. ಹೆಂಗ್ ಬಿದ್ದಪ್ಪ ಅವತ್ತು? ಎಲ್ಲಾಯ್ತು ಗಾಯ? ಅಲ್ಲ ಎಲ್ಲಾಯ್ತು, ಎಲ್ಲಿ ಮಾಡ್ಕೊಂಡ ಗಾಯನ? ಎಲ್ಲೋಗಿದ್ವಿ ನಾವು ಅವತ್ತು ಒರೆನ್ ಮಾಲ್ಗೆ ಹೋದಾಗ? ಹೆಂಗ್ ಮಾಡ್ಬಿಟ್ಟು ಏನ್ ಮನ್ಸು ಒಳ್ಳೆ ಮಾಡುತ್ತೆ ಅವ್ರಿಗೆ? ಏನಕ್ ಬಿದ್ದೆ ನೀನು? ಡ್ಯಾನ್ಸ್ ಮಾಡ್ಕೊ ಬರ್ತದೆ ಆಮೇಲೆ ಅವಾಗ ಜ್ವರ ಬಿದ್ಬಿಟ್ಟ. ಓ
ಹೋಗ್ಲಿ ಬಿಡು. ಇದು ಕೆರೆ ಕಾಮನಪುರ ಲೇಕ್. ನೀರ್ ಇಷ್ಟು ಕಮ್ಮಿ ಬಿಟ್ಟಿದೆ. ಬೇಸಿಗೆಗಾಲ ನೀರೇ ಇಲ್ಲ ಎಲ್ಲ ಕಡೆ. ಅಟ್ಲೀಸ್ಟ್ ಇಷ್ಟು ನೀರ್ ಐತಲ್ಲ, ಗ್ರೇಟ್. ನೀರ್ ಎಲ್ಲ ಕಡೆ ನೀರೇ ಇಲ್ಲ ಈ ಬಿಸಿಲಿಗೆ. 40 degrees ಈಗ ನೋಡು, ಸಾಯಂಕಾಲ 6 ಗಂಟೆ ಹತ್ತತ್ರ 6 ಗಂಟೆ ಇನ್ನು 15 ನಿಮಿಷ ಆದ್ರೆ 39 degrees Celsius ಐತಿ. ಸ್ವಿಮ್ಮಿಂಗ್ ಪೂಲ್ ಹೋಗೋಣ, ಹೋಗಿ ಬಿದ್ಬಿಡೋಣ, ಜಂಪ್ ಮಾಡೋಣ. ಏನ್ ಮಾಡುತ್ತ ನಮ್ಮನ್ನ ಅಂತ ಅದ್ ಇಟ್ಕೊಂಡ್ಬಿಡುತ್ತ. ಸರಿ ಓಡೋಣ. ಹೆಚ್ಚಿನ ನಿನ್ ಕಣ್ಮಣಿ ಎಂಬುದು ಹಾಡು ಹೇಳ್ತಿಲ್ಲ ಹೇಳು. ತಮಿಳ್ ಸಾಂಗ್ ಕಲ್ತ್ಬಿಡು, ಹೇಳುತ್ತ ನನಗೆ ಬರಲ್ಲ ಜೋರಾಗಿ. ಫಸ್ಟ್ ಇಂದ ಹೇಳು. ಹೇಳು. ಕಣ್ಮಣಿ ಕಣ್ಮಣಿ ಎಂಬುದು ಕಾದಲ ಹೇಳು. ನಾನು ಹುಡುಗ ಆಗ್ತೀನಿ. ಓಕೆ ಮುಚ್ಚಿದ್ದೀನಿ. ಹೇಳ್ತಿಯಲ್ವಾ ಕಣ್ಮಣಿ ಉಂಬೋದು ಕಾದಲನ್ ನಾ ಓರ್ವೆ. ಈಗ ನೀ ಪಡಿ, ನೀ ಪಡಿ ಪಡಿ ಸೊಲ್ಲು, ನೀ ಹೇಳ್ಬೇಕು ಇವಾಗ ಹೇಳು. ಕಣ್ಮಣಿ ಎಂಬುದು ಹೇಳು. ನಾಚ್ಕೋಬೇಡ. ಪ್ರಭಾದಂ ಪ್ರಭಾದಂ. ಈಗ ಕಣ್ಮಣಿ ವೇಣ ಪೊಣ್ಮಣಿ ಪೋಟಿಕೋ ಸೊಲ್ಲ. ಪೊಣ್ಮಣಿ ಕಾದಲ್ ಸೊಲ್ಲ ಹೇಳ್ಕಂದ. ಓಕೆ ಬಿಡು. ನನಗೆ ಬರಲ್ಲ ತಮಿಳು. ನೀರ್ ಬೇಕಾ? ಅಯ್ಯೋ ನಿಮ್ಮ ಅಜ್ಜಿ ಕೊಡ್ತೀನಿ ನಾನೇ ಬೇಡ. ಸ್ವಲ್ಪ ಇಟ್ಕೊಳ್ಳ. ಓಕೆ ಓಕೆ ಫ್ರೆಂಡ್ಸ್ ಬನ್ನಿ ಹೋಗೋಣ. ಸೊ ಇವಾಗ ಇವತ್ತನ್ನೇ ನೀರ್ ಕೇಳಿದ್ಲು ಅವಳಿಗೆ. ಲೇಸು ನೀರು ಕುರ್ಕುರೆ ಎಲ್ಲ ತಗೊಂತ ಇದೀವಿ. ಸುಮ್ನೆ ಅಲ್ಲಿ ಸನ್ಸೆಟ್ ಪಾಯಿಂಟ್ ನ ಸುಮ್ನೆ ಕುತ್ಕೊಂಡು ನೋಡೋಕ್ಕಲ್ಲ, ಬೋರ್ ಆಗುತ್ತೆ. ಸ್ಕ್ಯಾನರ್ ಜೂಮ್ ಮಾಡ್ಬಿಡಿ, ಯಾರನ್ನ ಒಂದ್ ಹತ್ರ ಬಾತ್ ಬಿಡ. ಯಾಕಾಗ್ತಾರ ಸುಮ್ ಸುಮ್ನೆ ಜನ? ಏ ಬಾಕು ಜಿ ಕೊಡ್ಸ್ಕೊ. ಈಗ ಕಮಲಾಪುರ ಆದ್ಮೇಲೆ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಲೆಫ್ಟ್ ಹೋದ್ರೆ ವಿಜಯ ವಿಲ್ಟ್ರೆಲ್ಲ ಟೆಂಪಲ್ ಬರುತ್ತೆ, ಅಲ್ಲಿ ಹೋಗ್ಬಾರ್ದು. ಮತ್ತೆ ಎಲ್ಲ ಕನ್ಫ್ಯೂಸ್ ಆಗೋರು ಕೆಲವೊಬ್ರು ಲಾಸ್ಟ್ ಟೈಮ್. ಇಲ್ಲ ಸುಮ್ನೆ ಸ್ಟ್ರೈಟ್ ಹಿಂಗ್ ನೋಡಿ, ಮಾಮೂಲಿ ಕಂಪ್ನಿ ರೋಡ್ ಇದು. ಹಿಂಗೆ ಸ್ಟ್ರೈಟ್ ಹೋದ್ರೆ ಒಂದು ಜಸ್ಟ್ ಒಂದು 500 meters ಇರೋಲ್ಲ ಅಷ್ಟೇ. ಜಸ್ಟ್ 500 meters ಹಿಂಗೆ ಸ್ಟ್ರೈಟ್ ಹೋಗ್ಬೇಕಷ್ಟೇ. ನಿಮ್ಗೆ ಲೆಫ್ಟ್ ಸೈಡ್ ಹಿಂಗೆ ಹೋದ್ಮೇಲೆ ಇಲ್ಲಿ ಲೆಫ್ಟ್ ಸೈಡ್ ಸಿಗುತ್ತೆ, ಅದು ಗೋಪುರನ ತೋರಿಸ್ತೀನಿ ಬನ್ನಿ. ಈಗ ಬಂತು 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 ನೋಡಿ ನೋಡಿ, ವಿಜಯನಗರ ಹೆಬ್ಬಾಗಿಲು ಮತ್ತೆ ಬನ್ನಿ ಅಂತ ಐತಲ್ಲ. ಇದು ಆಗ್ತಿದ್ದಂಗೆ ಸ್ವಲ್ಪ ಮುಂದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಸ್ವಲ್ಪ ಮುಂದೆ ಇಲ್ಲಿ ಪೊಲೀಸ್ ನಿಂತಿರ್ತಾರೆ ನೋಡಿ. ಯಾವಾಗ್ಲೂ ಸ್ವಲ್ಪ ಈ ಟೈಮ್ ಅಲ್ಲಿ ಬಂದ್ರೆ ನೋಡಿದ್ರೆ ಬಂದ್ರೆ ಇರ್ತಾರೆ ನೋಡಿ. ಇಲ್ಲಿ ಲೆಫ್ಟ್ ನೋಡಿ, ಸ್ಲೋ ಮಾಡ್ಕೊಂಡು ಲೆಫ್ಟ್ ಹಿಂಗ ಆರ್ಚ್ ಸಿಗ್ತದೆ ನಿಮಗೆ. ಹಿಂಗ ಆರ್ಚ್, ಈ ಆರ್ಚ್ ಅಲ್ಲೇ ಹೋಗ್ಬೇಕು ಆಯ್ತಾ. ಹಿಂಗ ಮೇಲೆ ಹತ್ಬೇಕು, ಇದನ್ನ ಕಾರ್ ನೀಟಾಗಿ ಮೇಲೆ ಹೋಗುತ್ತೆ, ಏನ್ ಟೆನ್ಷನ್ ಇಲ್ಲ. ಇದು ತುಂಬಾ ವಿಜಯನಗರ ಕಾಲದ್ದು ಸಾಮ್ರಾಜ್ಯದ್ದೇ ಇದು, ಬಟ್ ಅಷ್ಟು ಹಳೇದು. ಬಟ್ ಇಲ್ಲಿ ಗಾಳಿ ಗೋಪುರ ಅಂತ ಐತೆ. ಅಂದ್ರೆ ಈ ಸೆಕ್ಯೂರಿಟಿ ಇರ್ತಾರಲ್ಲ ವಿಜಯನಗರ ಆಸ್ಥಾನಕ್ಕೆ, ಕಾವಲ್ಗಾರರು ಇರ್ತಾರಲ್ಲ ಸೆಕ್ಯೂರಿಟಿಗಳು ಅಂತಾರಲ್ಲ, ನೋಡಲ್ಲ ಐತೆ ನೋಡಿ ಗಾಳಿ ಗೋಪುರ. ವೈಟ್ ಕಲರ್ ಆಕ್ಚುಲಿ ಬಿದ್ದೋಗ್ಬಿಟ್ಟಿತ್ತು, ಯಾರೋ ಬೀಳಿಸ್ಬಿಟ್ಟಿದ್ರು. ಅದ್ರ ದೊಡ್ಡ ಇದು ನಡೆದು 2014-13 ಟೈಮಲ್ಲಿ ಯಾರೋ ಬೀಳಿಸ್ಬಿಟ್ಟಿದ್ರು ಅದನ್ನ, ಮತ್ತೆ ಹೊಸ್ದ ಕಟ್ಸಿದ್ರು ಅದನ್ನ, ಅದ್ ನೆನಪಿರ್ಲಿ ಅಂತ. ಮತ್ತೆ 2013-12 ಟೈಮ್ ಆ ಟೈಮಲ್ಲಿ ಗಾಳಿ ಗೋಪುರ ಅಂದ್ರೆ ಇಲ್ಲೇ ನಿಂತ್ಕೊಂತಿದ್ರು ಚೆಕ್ ಮಾಡಕ್ಕೆ, ಯಾರು ಬರ್ತಾರ ಏನೋ ಸೆಕ್ಯೂರಿಟಿಗಳೆಲ್ಲ ಇಲ್ಲೇ ಇರ್ತಿದ್ರು. ಮುಂಚೆ ಹಿಂಗಿತ್ತು ದೇವಸ್ಥಾನಕ್ಕೆ ರೋಡ್. ಈಗ ಒಂದು 10-15 ವರ್ಷ ಏನೋ ಆಯ್ತಂತೆ, 15 ವರ್ಷದ ಮೇಲೆ ಆಯ್ತಂತೆ, ಕ್ಲೋಸ್ ಮಾಡ್ಬಿಟ್ರೆ ಅಂತ ಹಿಂಗೆ ಬೇಡ ಹಂಗೆ ಬರಲಿ ಅಂತ. ನೋಡಿ ಹಿಂಗೆ ಆಟೋ ಗೀಟೋ ಸನ್ಸೆಟ್ ಆಲ್ಮೋಸ್ಟ್ ಎಲ್ಲರೂ ಬಂದಿರ್ತಾರೆ ಹಿಂಗೆ, ಇಲ್ಲಿ ನಿಂದಿರಿಸ್ಬೋದು. ಇವತ್ತು ವೀಕ್ ಇವತ್ತು ಸ್ವಲ್ಪ ಜನ ಕಡಿಮೆ ಇರ್ತಾರೆ, ನಾಳೆ ಸಾಟರ್ಡೆ ಸಂಡೆ ಬಂದ್ಬಿಟ್ರೆ ಹೆವಿ ಬಂದ್ಬಿಡ್ತಾರೆ ಜನ, ಅವಾಗ ಸ್ವಲ್ಪ ಕಷ್ಟ ಆಗ್ತದೆ. ಅದಷ್ಟು ಇಲ್ಲಿ ವೀಕೆಂಡ್ ಪ್ರಿಫರ್ ಮಾಡಬೇಡಿ. ಹ್ಞೂ ವೀಕ್ ಡೇಸಲ್ಲಿ ಬನ್ನಿ ಬನ್ನಿ, ಕರ್ಕೊಂಡು ಹೋಗ್ತೀನಿ ಇವಾಗ ನಿಮ್ಮನ್ನ. ಇಳಿದ್ಬಿಡ್ರಮ್ಮ ಫಸ್ಟ್ ಇಲ್ಲಿಂದ ನಮ್ಮ ಮಲ್ಲೂರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಫೋನ್. ಯುಕ್ತನ ಕೈಲಿ ಕೋತಿ ಲೇಸ್ ನೋಡ್ಬಿಟ್ಟವು. ಯುಕ್ತ ಕೋತಿ ಕೋತಿ ರೆಡ್ ರೆಡ್ ಕೋತಿ ಅಂತೆ ಬಾಮ. ಕೋತಿ ಕೋತಿ ಈಗಲೇ ಆ ಲೇಸ್ನ ಇಲ್ಲೋಡ.
ಪ್ಲಾಸ್ಟಿಕ್ನ ವಾಪಸ್ ಮತ್ತೆ ಹೆಂಗೆ ನಿನ್ನ ಕೈಯಲ್ಲಿ ಇಟ್ಕೊಂಬರ್ಬೇಕು. ಜಲ್ದಿ ಬಾ, ಹೋಗ್ಬಾ, ಟೈಮ್ ಆಗ್ತದೆ. ಬಾ, ಕಾರಾಗ ಇಟ್ಬಿಡು, ಇಲ್ಲೋಡ್ ಹೋಗ್ತಾ ಬಾ 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 ಬಾ. ಬಂದ್ಬಿಡು ಬಂದ್ಬಿಡು ಸರಿ, ಇರಲಿ ಬಾ. ಮತ್ತೆ ಅದಕ್ಕೆ ನೋವಾಗದು. ಹಿಂದೆ ಬಂದ್ಬಿಡ್ರಿ, ಆಮೇಲೆ ದೇವಸ್ಥಾನಕ್ಕೆ ಬರೋಣ. ಇಲ್ಲಿ ಯಾವಾಗಲೂ 24 hours ಹನುಮಾನ್ ಚಾಲೀಸ ಓದ್ತಾನೆ ಇರ್ತಾರೆ. ಇಲ್ಲಿ ಯಾವಾಗಲೂ ಹನುಮಾನ್ ಚಾಲೀಸ ಹೇಳ್ತಾನೆ ಇರ್ತಾರೆ, ಅಲ್ಲಿ ಕುಂತಾರಲ್ಲ ಅವರು. ಇದು ಇಲ್ಲಿ ಕರೆಕ್ಟ್ ಆಗಿ ಗುಡಿ ದೇವಸ್ಥಾನದಲ್ಲಿ ಹೇಳಿದ್ನಲ್ಲ ಹನುಮಾನ್ ಚಾಲೀಸ ಓದ್ತಿರ್ತಾರಂತ, ಆ ಗುಡಿ ಹಿಂದೆ ಬರ್ಬೇಕು. ಮತ್ತೆ ನೀವು ಗುಡಿ ಹತ್ರ ಎಲ್ಲಿ ಬಂದು ಸನ್ಸೆಟ್ ಕಾಣದ ಅಂತ ಕನ್ಫ್ಯೂಸ್ ಆಗ್ಬಿಡ್ರಿ. ಸ್ವಲ್ಪ ಅದ್ರ ಹಿಂದೆ ಬರ್ಬೇಕು. ಬಾವಿ ನೀರಿಲ್ಲ, ಈಗ ನೀರಿಲ್ಲ. ಅವರೇ ಮಾಡಿರೋದಲ್ಲ, ತುಂಬಾ ಹಳೇದಿದೆ. ರಾಮ ಸೀತೆ ಸೀತೆ ಸೇರೋದೆಲ್ಲ ಇಲ್ಲೇ ಇರೋದು. ಟೆಂಪಲ್ ಅದೇ ಎಲ್ಲರೂ ಬಂದ ಟೆಂಪಲ್ ಟೆಂಪಲ್ ಅಂತ ಅಷ್ಟೇ ಅನ್ಕೊಂತಾರೆ. ಟೆಂಪಲ್ ಅಲ್ಲ, ಅದ್ರ ಹಿಂದೆ ಇನ್ನ ಭಾರಿ ಅದ. ಬನ್ನಿ ಇಷ್ಟ ಬಾಮ. ಇಲ್ಲೆಲ್ಲ ಏನ್ ಮಾಡ್ತಿದ್ವಿ ಗೊತ್ತಾಗ್ತ ನಾವು ಅವಾಗ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಅಂತ ಡ್ಯಾನ್ಸ್ ಮಾಡ್ತಿದ್ವಿ. ಏನಿಲ್ಲ, ಜೈ ಶ್ರೀರಾಮ. ಜೈ ಶ್ರೀರಾಮ್ ಅನ್ಬೇಕು ನಡಿಬೇಕು. ಏನಿಲ್ಲ ಸುತ್ತ ಬಟ್ ಇಲ್ಲಿ ಈ ದೇವಸ್ಥಾನ ಸ್ಪೆಷಾಲಿಟಿ ಏನಂತ ತೋರಿಸ್ತೀನಿ ನೋಡ್ರಿ. ಬಂಡೆ ಹೋಗೈತೆ, ಬಂಡೆ ಮೇಲೆ ಮತ್ತೆ ಗೋಪುರ ಕಟ್ಟಾರ. ಈ ಆರ್ಕಿಟೆಕ್ಚರ್ ಸ್ಪೆಷಲ್ ಆಗಿ ಈ ಥರ ನಿಮಗೆಲ್ಲೂ ಸಿಗಲ್ಲ. ಇದು ಇದು ತುಂಬ ರೇರ್. ಇದು ಅಂದರೆ ಅಲ್ಲಿ ಝೂಮ್ ಮಾಡಿ ನೋಡಿ ಅಲ್ಲೈತಲ್ಲ, ಈ ಥರ ಆರ್ಕಿಟೆಕ್ಚರ್ ನಿಮಗೆಲ್ಲೂ ಸಿಗಲ್ಲ. ಕರೆಕ್ಟಾಗಿ ಬಂಡೆ ಬಂಡೆ ಮೇಲೆ ಕಟ್ಟರ ಮತ್ತೆ ಗೋಪುರ. ಅಂದರೆ ಆ ಬಂಡೆಲೇ ರಘುನಾಥ. ರಘುನಾಥ ಅಂದರೆ ಯಾರು ಹೇಳಿ? ರಾಮ. ರಘುನಾಥ ಅಂದರೆ ರಾಮ. ಸೊ ರಾಮಂದೇ ದೇವಸ್ಥಾನ ಇದೆ ಒಳಗೆ. ರಾಮ ಇಲ್ಲಿಂದ ಅಲ್ಲಿ ಬಂದಾಗ ರಾಮ ಎಲ್ಲ ಹಂಪೆಗೆ ಭಾಳ ಓಡಾಡ್ಬಿಟ್ಟನ ರಾಮ ಅವಾಗ. ಯಾಕಂದರೆ ಆಂಜನೇಯ ಇಲ್ಲೇ ಇದ್ರಲ್ಲ. ಸೊ ರಾಮ ಅಂತರ ನೆಕ್ಸ್ಟ್ ಲೆವೆಲ್ ಇಲ್ಲೇ ಓಡಾಡ್ರಂತ ಅದೇನಂತಾರ ಪ್ರತೀತಿ. ಎಸ್. ಹೋಗಿಲ್ಲ ಸುಷ್ಮಿತೆ, ಅಲ್ಲಿಗೆ ಬಂದಿಲ್ಲ ನೀನು? ಬಂದಿಲ್ಲ, ನಾವು ಬಂದಿದ್ವಿ. ಇನ್ನೂ ಒಂದು ವ್ಯೂ ಐತೆ ಮಾರ್ನಿಂಗ್, ಅಲ್ಲಿ ಹೋಗ್ಬೇಕು. ಅದೇ ತರ ಸೇಮ್ ಐತಿ. ಟ್ರಕ್ಕಿಂಗ್ ಏನ್ ಆಗಲ್ಲ, ಸ್ವಲ್ಪ ಇರೋದಷ್ಟೇ. ಚೆನ್ನಾಯ್ತು ನೋಡೋದು. ಬಾಯ್ಲಿ ಬಾಯ್ಲಿ ಇತ್ತ ಇತ್ತ ತೋರ್ಸ ಇತ್ತ ಇತ್ತ. ಅಲ್ಲಿ ಏನು ಕಾಣಿಸ್ತೈತೆ ಹೇಳೋದು? ಏನದು ಲಿಂಗಗಳು ಅದು ಇದು ಎಷ್ಟು ಎಂತ ಎಷ್ಟು ಹಳೆ ಕಾಲದ ಅಂತ ಏನು ಗೊತ್ತಿಲ್ಲ. ಎಕ್ಸಲ್ ಅದ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಒಳಗಡೆ. ರಾಮ ಬಿಲ್ ಹೊಡೆದ, ರಾಮ ಬಿಲ್ ಹೊಡೆದ್ರೆ ಬಂಡೆ ಸೇಡಿ ನೀರ್ ಬಂದವ ಅಂತ ಹೇಳ್ತಾರ. ಬಿಲ್ ತಂದು ಹೊಡೆದಾರ ನೀರ್ ಬೇಕಂದಾಗೆಲ್ಲ ಹಿಂಗ್ ಹೊಡೆದಾರ ನೀರ್ ಅಡಕಿಲ್ದಾಗ. ಅದೇನೋ ವಿದ್ಯೆ ಬಿಡುತ್ತೆ ಕೈ ಮುಗಿದ ಇಲ್ಲ ಮಾಡ್ತಾರೆ. ಸೆಕೆಂಡ್ ಹೊಡೆದ್ರೆ ನೀರು ಬರ್ತದೆ. ದೊಡ್ಡ ಸೂರ್ಯ ಪಪ್ಪ ಹೇಳ್ತಲ್ಲ ಅಲ್ಲಿ ಹೊಡೆದ್ರೆ ಕಾಣಿಸ್ತೈತಾ? ಕಾಣಿಸ್ತಾ
ಸಿಕ್ತಲ್ಲ ಪಾಪು ಅದು. ನೀವೇನಾದ್ರು ವಯಸ್ಸಾದ್ರೆ ಕರ್ಕೊಂಡ್ ಬಂದ್ರೆ ಅಲ್ಲೇ ಕುಂದಿರ್ಸ್ಬಿಡ್ರಿ, ಇಲ್ಲಿ ಬರಕ್ ಆಗಲ್ಲ, ಅವಶ್ಯಕತೆ ಇಲ್ಲ. ಈ ಬೆಟ್ಟ ಹೆಂಗೈತಮ್ಮ? ಮಂಜು ಬಲ್ ಬೈಸಕ್ ಬಿದ್ದೋಗ್ತಾನೆ. ಫ್ರೆಂಡ್ಸ್ ಹಿಂಗೆಲ್ಲ ಆಗತ್ತೆ. ಇವಾಗ ನೋಡಿ ಟೈಮ್ ಆಗ್ತಿದ್ದಂಗೆ ಆಗ್ತಿದ್ದಂಗೆ ಬಹಳ ಜನ ಆದ್ರು ಅಲ್ಲ ಎಲ್ಲ ಜನ. ಬೇಜಾರಾಗದೇನಂದ್ರೆ ಇಲ್ಲಿ ಇನ್ನೇನು ಸನ್ಸೆಟ್ ಆಗ್ತಿರ್ಬೇಕಾದ್ರೆ ಮೋಡಗಳು ಅಡ್ಡ ಬಂದ್ಬಿಡ್ತಕ್ಕಿಲ್ಲ ಅಂತಲ್ಲ, ಮೋಡ ಅಡ್ಡ ಬಂದಾಗ ಹೆಂಗಾಗುತ್ತೆ ಅಂತ ಸನ್ಸೆಟ್ಟೇ ಕಾಣಲ್ಲ ಎಷ್ಟೊಂದು ಸಲ. ನೀವು ಅಷ್ಟೇ ಈ ಪ್ಲೇಸ್ನ ಮಿಸ್ ಮಾಡಬೇಡಿ ಯಾವಾಗಾದ್ರು ಬಂದಾಗ. ಈಗ ನೋಡೋಣ ಇರಿ, ಈಗ ನಾವು ಸನ್ಸೆಟ್ ಆಗೋದೈತೆ ಹೆಂಗೆ ಆಗ್ತದೆ. ಎಷ್ಟೊಂದು ಸ್ಪೇಸ್ ಐತೆ ಅಲ್ಲ ಇತ್ತಾ ಕಣ್ಮಣಿ. ಸನ್ಸೆಟ್ ಮುಗಿತಷ್ಟೇ, ಇದೆ ಲಾಸ್ಟ್. ಮುಗೀತೀಗ ಇದೆ ಲಾಸ್ಟ್. ಯಾಕಂದ್ರೆ ಅಲ್ಲಿ ಕೆಳಗೆ ಮತ್ತೆ ಮೋಡ ಐತೆ, ದೊಡ್ಡ ಮೋಡ ಐತೆ, ಅದು ಹೋಗಲ್ಲ ಆ ಮೋಡ. ಯಾಕಂದ್ರೆ ಚಿಕ್ಕ ಮೋಡ ಇದ್ರೆ ಹೋಗ್ತದೆ, ದೊಡ್ಡ ಮೋಡ ಐತಲ್ಲ ಹೋಗಲ್ಲ. ನೋಡ್ಬಿಡುತ್ತ ಮುಗಿ ಮುಗೀತು ಮುಣಿಕ್ತ ಅಷ್ಟೇ. ಏನಂತೀರ? ಹೆಂಗಿತ್ತು ಸನ್ಸೆಟ್ ಇತ್ತ? ಹೆಂಗಿತ್ತು ಸನ್ಸೆಟ್ ಹೇಳು ಹೇಳು. ಇಲ್ಲ ಹೇಳುತ್ತ ನನಗೆ ಹೇಳು. ಏನಿಷ್ಟ ಆಯ್ತು? ಕಲ್ಲು. ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದು.
ಇಷ್ಟ ಆಯ್ತು. ಒಂದು ಬೆಟ್ಟದ ಮಧ್ಯದಲ್ಲಿ ಕುತ್ಕೊಂಡು ಸನ್ಸೆಟ್ ನೋಡು. ಸನ್ಸೆಟ್ ಅಂತೀನಿ, ಸನ್ಸೆಟ್ ಇದು ಸನ್ಸೆಟ್ ನೋಡೋ ಮಜಾನೇ ಬೇರೆ. ನೀವು ಈ ಟೆಂಪಲ್ನ ವಿಸಿಟ್ ಮಾಡಿ, ಯೂಶ್ವಲಿ ನಾನು ಬಂದಿರೋದು ಇಲ್ಲಿ ಟೆಂಪಲ್ ವಿಸಿಟೇ ಮಾಡಿರೋದು ಜಾಸ್ತಿ, ಈ ಪ್ಲೇಸಿಗೆ ಬಂದಿರಲಿಲ್ಲ. ಬಟ್ ಇದಕ್ಕಿನ್ನ ಅಲ್ಟಿಮೇಟ್ ಅಂದರೆ ಟೆಂಪಲ್ ತುಂಬ ತಂಪಾಗಿದೆ ದೇವಸ್ಥಾನ. ಸೊ ಈ ಸೈಡ್ ಬಂದಾಗ ಈ ಹಂಪಿ ಆ ಕಲ್ಲು ಬಂಡೆ ನೀವು ಬಿಸಿಲು ತಡ್ಕೊಳಕ್ಕಾಗಲ್ಲ. ಸೊ ಈ ಪ್ಲೇಸ್ ಬನ್ನಿ, ನಿಮಗೆ ತುಂಬ ಖುಷಿ ಆಗುತ್ತೆ, ತುಂಬ ಒಂಥರ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ, ಎಲ್ಲೋ ಒಂದು ತಣ್ಣಗಿರೋ ಪ್ಲೇಸಿಗೆ ಬಂದ್ರಪ್ಪ ಅಂತ. ಸೊ ನೀವು ಕೂಡ ಈ ಸೈಡ್ ಬಂದಾಗ ಈ ಮಾಲೆ ಅಂತ ವಿಸಿಟ್ ಮಾಡಿ. ಓಕೆ ಬನ್ನಿ. ಅಲ್ಲ ನೋಡು ಡಿಸೈನ್ ನೋಡು, ಅಂದೆ ಏನದು ನೋಡು, ಅಲ್ಲಿ ಮೀನ್ ಐತೆ ನೋಡು, ಅದ್ರ ಇದ್ರ ಮೇಲೆ ಆನೆ ಆನೆ ರೀಸನ್ ಮೊಸಳೆ ಅಂದ್ರೆ ನೀರ್ ಐತೆ ಇಲ್ಲಿ ಅಂತ ಇಂಡಿಕೇಟ್ ಮಾಡೋದು, ಅದು ನೀರ್ ಇಲ್ಲಿತ್ತು ಅನ್ನೋದನ್ನ ಇಂಡಿಕೇಟ್ ಮಾಡತ್ತಂತದ್ದು. ಅದಕ್ಕೆ ಅಲ್ಲಿ ನೀರ್ ಇತ್ತು ಅಂತ ಇಂಡಿಕೇಟ್ ಮಾಡಿರೋದಕ್ಕೆ ಇಲ್ಲಿ ಈ ಭಾಗದಲ್ಲಿ ನೀರ್ ಐತೆ ಬೆಟ್ಟದಲ್ಲಿ ಅನ್ನೋದನ್ನ ಇಂಡಿಕೇಟ್ ಮಾಡೋದು. ಧನ್ಯವಾದ. ನೋಡಿ ಇದು ಇಲ್ಲಿ ಈ ರೀತಿ ಇದೆ, ಇದೆ ಏನೋ ಎಲಿಕೆ ಹಾಕ್ತಾರಂತೆ ಇದನ್ನ ಮೇಲ್ಗೆ ಹಂಗೆ ಎಸಿಬೇಕು, ಎಸಿರೋದು ಎಷ್ಟು ತೋರಿಸು ಚೆನ್ನಾಗಿತ್ತಲ್ಲ. ಬೈ ದೇವಸ್ಥಾನಕ್ಕೆ ಹೋಗೋಣ. ಟೆಂಪಲ್ ಯುಕ್ತ ಬೇಡ್ಕೋ ನಡಿ, ಓ ಮಾಮಿ ಕೈ ಮುಖ ಬರೋಣ ನಡಿ ಒಳಗಡೆ. ಅತ್ತು ಅತ್ತು ಹೋಗ್ಬೇಕು ಮನೆಗೆ. ಹೊಸಪೇಟೆ ಅಪಾರ್ಟ್ಮೆಂಟ್ ಕರ್ಕೊಂಡೋಗ ಬೇಡ. ಓಕೆ ದಟ್ಸ್ ಆಲ್ ಫಾರ್ ದ ಡೇ. ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಯೂನಿಂಗ್ ಡೇ ಅಲ್ಲ, ಯೂನಿಂಗ್ ಕರೆಕ್ಟ್. ಸೊ ದಟ್ಸ್ ಆಲ್ ಫಾರ್ ದ ಯೂನಿಂಗ್. ಯಾರಲ್ಲ ವ್ಲಾಗ್ ನೋಡಿದಿರಾ ಟುಡೇ? ವಿ ಎಂಜಾಯ್ ದ ಸನ್ಸೆಟ್ ಅಂಡ್ ಜಸ್ಟ್ ವಿ ಆರ್ ವಿಸಿಟೆಡ್ ಟೆಂಪಲ್ ಅಂಡ್ ಜಸ್ಟ್ ಕೇಮ್ ಬ್ಯಾಕ್ ಫ್ರಮ್ ದ ಟೆಂಪಲ್. ಓಕೆ ವಿ ಗಾಟ್ ಸಮ್ ಲೈಕ್ ಯು ನೋ ದ ತೀರ್ಥ ಅಂಡ್ ಪ್ರಸಾದ ಎವ್ರಿಥಿಂಗ್ ಇಸ್ ಇಸ್ ಗಿವಿಂಗ್ ದಟ್ ಪೂಜಾರಿ ಅಂಡ್ ಆಲ್ಸೋ ಕುಂಕುಮ. ಓಕೆ ಹೌ ಇಸ್ ಐ ಆಮ್ ಲುಕಿಂಗ್ ಆಕ್ಚುಲಿ ದ ವಾಲ್ ಓವರ್ ಆಲ್ ಇಸ್ ವೆರಿ ಪಾಸಿಟಿವ್ ವೈಟ್ ಇಸ್ ದೇರ್ ಇನ್ಸೈಡ್ ಇನ್ ರಾಮ ಲಕ್ಷ್ಮಣ ಅಂಡ್ ಸೀತಾ ಬೋತ್ ತ್ರೀ ಇಪ್ಪ. ಓಕೆ ಯು ಫಿನಿಶ್ಡ್ ಟಾಕಿಂಗ್. ಚೆನ್ನಾಗಿತ್ತು. ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್ ಇತ್ತ? ಹೇಗಿತ್ತು ಇತ್ತ? ಚೆನ್ನಾಗಿತ್ತು. ಇಂಗ್ಲಿಷ್ ಇಂಗ್ಲಿಷ್ ಅಲ್ಲ ಬೇಡ ಅಮ್ಮ, ಏನಂತೀರಾ? ಇಂಗ್ಲಿಷ್ ಯಾಕೆ ನಮಗೆ, ಕನ್ನಡನೇ ಸಾಕು ಅಷ್ಟೇ. ಏನಂತೀರಾ? ಎಸ್ ನೀವೇನಾದ್ರು ಓಕೆ ಹಂಪಿ ಸೈಡ್ ಬಂದಾಗ ಈ ಪ್ಲೇಸ್ ಸೈಡ್ ಬಂದಾಗಲ್ಲ ಬರ್ರಿ, ಇದಕ್ಕೆ ಚೆನ್ನಾಗಿರುತ್ತೆ. ಯೂಶಲಿ ಅಲ್ಲಿನ ಐ ಮೀನ್ ನಮ್ಮ ಕಡೆಯವರೆಲ್ಲ ಈ ಸೈಡ್ ಟೂರ್ಗೋಸ್ಕರನೇ ಬರೋದು. ಸೊ ಹಂಪಿ ಅನ್ಕೊಂಡು ಬರ್ತೀವಿ. ಸೊ ಅಲ್ಲಿ ಬಂದಾಗ ಈ ಪ್ಲೇಸ್ನ ಮಿಸ್ ಮಾಡಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಓಕೆ ಇಲ್ಲೊಂದು ಸ್ಪೆಷಾಲಿಟಿ ಐತಿ ತೋರ್ಸ್ ಏನಂತ ನೋಡ್ರಿ. ಅಲ್ಲಿ ಒಂದು ನೋಡು, ಯಾರೋ ಒಬ್ರು ನಿಂತ್ಕೊಳಂಗಿಲ್ಲ ಅಲ್ಲಿ ಕಲ್ಲು ನೋಡಲ್ಲಿ, ಯಾರೋ ನೋಡಕತ್ತಿದಂಗ ಐತೆ ನೋಡ್ರಿ. ನೋಡಿ ಅಲ್ಲಿ ಕಾಣಿಸ್ತೈತಾ, ಯಾರೋ ಒಬ್ರು ನಿಂತ್ಕೊಂಡಂಗೆ ಐತಿ ಅಲ್ಲ. ಸೊ ಏನು ಗೊತ್ತಾ ವಿಷಯ, ಟೈಮ್ ನೋಡಿ ಇವಾಗ ಹತ್ತತ್ರ 7 ಗಂಟೆ ಟೈಮ್ ಇವಾಗ. ಸೊ 7 ಗಂಟೆ ಆದ್ರೂ ಇನ್ನೂ ಬೆಳಕು ಹೆಂಗೈತೆ ನೋಡು, ಏನಂತೀರಾ? ಓಕೆ ಯುಕ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬೈ ಬೈ, ಲವ್ ಯು ಆಲ್, ಬೈ.